ಉಚಿತವಾಗಿ ಉದ್ಯೋಗ ಮಾಹಿತಿಯನ್ನು ನಿಮ್ಮ ಮೊಬೈಲ್ನಲ್ಲಿ ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲು ಕೆಳ ಕಾಣುವ ಬಟನ್ಗಳನ್ನು ಪ್ರೆಸ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿರಿ. ನಮಸ್ಕಾರ ವೀಕ್ಷಕರ, 2019-20 ಸಾಲಿನ IAS KAS ಮತ್ತು ಬ್ಯಾಂಕಿಂಗ್ ಸ್ಪರ್ಧಾತ್ಮಕ ಪರೀಕ್ಷೆಗಳ ಉಚಿತ ತರಬೇತಿಗಾಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ 12/7/2019 ನಿಗದಿಪಡಿಸಲಾಗಿದೆ. ಹಾಗೂ ಅರ್ಜಿ ಸಲ್ಲಿಸಲು ವಿದ್ಯಾರ್ಹತೆ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಯಾವುದಾದ್ರು ಒಂದು ಪದವಿಯನ್ನು ಪಡೆದಿರಬೇಕು. ಪರೀಕ್ಷಾ ಕೇಂದ್ರಗಳು ಈ ಕೆಳಗಿನಂತಿವೆ: ಬೆಂಗಳೂರು ನಗರ ಜಿಲ್ಲೆ, ಮೈಸೂರು, ಕಲಬುರಗಿ, ಬೆಳಗಾವಿ, ಧಾರವಾಡ, ದಕ್ಷಿಣ ಕನ್ನಡ, ಶಿವಮೊಗ್ಗ, ತುಮಕೂರು ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಪರೀಕ್ಷಾ ಕೇಂದ್ರಗಳನ್ನು ನಿಗದಿಪಡಿಸಲಾಗಿದೆ. ಅರ್ಹತೆಗಳು ಸಲ್ಲಿಸಲು ಅರ್ಹತೆಗಳು: ಅಭ್ಯರ್ಥಿಯು ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು. ಹಿಂದುಳಿದ ವರ್ಗಗಳಾದ ಪ್ರವರ್ಗ 1, ಪ್ರವರ್ಗ 2A, ಪ್ರವರ್ಗ 3A ಹಾಗೂ ಪ್ರವರ್ಗ 3B ವಿದ್ಯಾರ್ಥಿಗಳಿಗೆ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ. ಅಭ್ಯರ್ಥಿಯ ಮತ್ತು ಕುಟುಂಬದ ಒಟ್ಟು ವಾರ್ಷಿಕ ಆದಾಯದ ಮಿತಿ: ಪ್ರವರ್ಗ 1 ಆದಾಯದ ಮಿತಿ 450,000 ನಿಗದಿಪಡಿಸಲಾಗಿದ್ದು, ಪ್ರವರ್ಗ 2A, 3A ಮತ್ತು ಪ್ರವರ್ಗ 3B ವಿದ್ಯಾರ್ಥಿಗಳಿಗೆ 350,000 ರೂಪಾಯಿಯನ್ನು ನಿಗದಿಪಡಿಸಲಾಗಿದೆ. ಅವಧಿ IAS ಪೂರ್ವಭಾವಿ ಮತ್ತು ಮುಖ್ಯ ಪರೀಕ್ಷೆ, ಜನರಲ್ ಸ್ಟಡೀಸ್, 1 ಆಪ್ಷನಲ್ ಸಬ್ಜೆಕ್ಟ್ ಮತ್ತು ಪರ್ಸನಲ್ ಇಂಟರ್ವ್ಯೂ. ತರಬೇತಿ ಅವಧಿ 7-9 ತಿಂಗಳನ್ನು ನಿಗದಿಪಡಿಸಲಾಗಿದೆ. KAS ಪೂರ್ವಭಾವಿ ಮತ್ತು ಮುಖ್ಯ ಪರೀಕ್ಷೆ ಹಾಗೂ 1 ಐಚ್ಛಿಕ ವಿಷಯ. ತರಬೇತಿ ಅವಧಿ ಕನಿಷ್ಠ 7 ನಿಗದಿಪಡಿಸಲಾಗಿದೆ. ಹಾಗೂ ಬ್ಯಾಂಕಿಂಗ್ ಪ್ರೊಬೇಷನರಿ ಆಫೀಸರ್ ಹುದ್ದೆಗೆ ಬ್ಯಾಂಕಿಂಗ್ PO ಮತ್ತು ನೇಮಕಾತಿ ಪರೀಕ್ಷೆ ಸಮಗ್ರ ವಿಷಯಗಳಿಗೆ ತರಬೇತಿ ಅವಧಿ ಕನಿಷ್ಠ 2 ನಿಗದಿಪಡಿಸಲಾಗಿದೆ. ಈ ಮಾಹಿತಿ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ. ಧನ್ಯವಾದಗಳು.